ಈ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಂದ್ರೆ ರಾಜಕಾರಣದಲ್ಲಿ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಎಲ್ಲೋ ಅನ್ಸ್ತಾ ಬಿಜೆಪಿ ಅವರು ಕೊಟ್ಟ ಮಾತಿಗೆ ನಡ್ಕೊಂಡಿದ್ದಾರೆ, ನಮಗೆ ಆ ಜಸ್ಟಿಸ್ ಸಿಕ್ಕಿದೆ ಅಂತ. ಖಂಡಿತ ನೋಡಿ, ಭಾರತೀಯ ಜನತಾ ಪಕ್ಷ ನಮ್ಮ ವರಿಷ್ಠರು ಏನು ನನಗೆ ಮಾತು ಕೊಟ್ಟಿದ್ರು, ಏನು ನಮಗಳಿಗೆ ನಮ್ಮ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿದರು, ನಮ್ಮ ರಾಜಕೀಯದ ಜೀವನವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದರು. ಅದಾಗಿದೆ. ಈಗ ಇವತ್ತು ಪಕ್ಷದಲ್ಲಿ ಕೂಡ ನನಗೆ ಇವತ್ತು ಪ್ರಣಾಳಿಕೆಯನ್ನು ರಚನೆ ಮಾಡಲಿಕ್ಕೆ ಕೂಡ ನನಗೆ ನೇತೃತ್ವವನ್ನು ಅವಕಾಶ ಕೊಟ್ಟಿದ್ದಾರೆ, ನೇತೃತ್ವ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ. ಎಷ್ಟು ಸ್ಥಾನಗಳನ್ನು ನಮ್ಮ ಪಕ್ಷಕ್ಕೆ ನಾವು ತಂದುಕೊಡ್ಬೋದು ನಮ್ಮ ಕಡೆಯಿಂದ, ಇದನ್ನು ನಾವು ಭಾಳ ಅಂತಃಕರಣದಿಂದ ಮಾಡ್ತಾ ಇದ್ದೀವಿ. ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿದ್ದವರು, ಬೊಮ್ಮಾಯಿಯವರ ಸಚಿವ ಸಂಪುಟದಲ್ಲಿದ್ದವರು, ಎರಡೂ ಸಚಿವ ಸಂಪುಟದಲ್ಲಿ ಮಹತ್ತರವಾದ ಹುದ್ದೆಗಳನ್ನು ನೀವು ನೋಡಿದ್ರಿ ಈ ಕೋವಿಡ್ ಅಂತ ಸಮಯದಲ್ಲಿ. ಮತ್ತೊಮ್ಮೆ ಬಿಜೆಪಿ ಗೌರ್ಮೆಂಟ್ ಕರ್ನಾಟಕದಲ್ಲಿ ಬರಬೇಕು ಅಂತ ಹೇಳೋದಾದರೆ ಯಾಕಾಗಿ ಬರಬೇಕು? ಇವತ್ತು ಬಿಜೆಪಿ ಸರ್ಕಾರ ಬಂದಿದ್ದರಿಂದ ಕೋವಿಡ್ ಅನ್ನುವಂಥ ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗವನ್ನು ಇಷ್ಟು ಯಶಸ್ವಿಯಾಗಿ ನಿಯಂತ್ರಣ ಮಾಡಿರೋದಿದೆಯಲ್ಲ, ಇದು ನಿಜವಾಗಿಯೂ ಕೂಡ ಅದ್ಭುತ. ನಾನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ಏನಾಗ್ಬೋದಿತ್ತು. ತಾವು ನೋಡಿದ್ದೀರಿ, ಔಷಧಿಯಲ್ಲಿ ರಾಜಕಾರಣ ಮಾಡಿದರು, ಯಾವುದೇ ರೀತಿ ಸಹಕಾರ ಕೊಡಲಿಲ್ಲ ಕಾಂಗ್ರೆಸ್. ಲಸಿಕೆಯಲ್ಲಿ ಮೋದಿ ಲಸಿಕೆ ಎಂದರು, ಲಸಿಕೆ ಹಾಕ್ಸ್ಕೊಂಡ್ರೆ ಸಂತಾನ ಭಾಗ್ಯನೇ ಇರೋದಿಲ್ಲ ಅನ್ನುವಂಥ ಆಪಾದನೆಗಳೆಲ್ಲ ಮಾಡಿ ಇವತ್ತು ಜನರನ್ನು ದಿಕ್ತಪ್ಪಿಸುವಂಥ ಕೆಲಸ ಮಾಡಿ ಇವತ್ತು ಜನರಿಗೆ ಘೋರ ಅಪರಾಧ ಮಾಡಿದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆಯಲ್ಲಿ ಬಡವರಿಗೆ ಕಟ್ಟಿದಂಥ ಮನೆಗಳು, ಇವತ್ತು ಶೌಚಾಲಯಗಳ ನಿರ್ಮಾಣ, ಅದೇ ರೀತಿ ಇವತ್ತು 12 ಕೋಟಿ ಜನರಿಗೆ ಲಸಿಕಾಕರಣ ಆಗಿರುವಂಥದ್ದು, ಇವೆಲ್ಲವೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಇದ್ದಿದ್ದರಿಂದ ಆಗಿದೆ. ಇವತ್ತು ನೀರಾವರಿ ಕ್ಷೇತ್ರದಲ್ಲಿ ಇವತ್ತು ರಾಷ್ಟ್ರೀಯ ಯೋಜನೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಕಳಸಾ ಬಂಡೂರಿ, ಇದಕ್ಕೆ 5,000 ಕೋಟಿಗೂ ಹೆಚ್ಚು ಹಣವನ್ನು ಕೊಟ್ಟಿರುವಂಥದ್ದು, ಮನೆ ಮನೆಗೆ ನಲ್ಲಿ ಮೂಲಕ ನೀರು ಕೊಡುವಂಥ ಯೋಜನೆ. ಕಳೆದ 60 ವರ್ಷಗಳು ಕಾಂಗ್ರೆಸ್ನವರು ಆಡಳಿತ ಮಾಡಿದರು. ಬಡವ್ರ ಮನೆಗೆ ನಲ್ಲಿ ಮೂಲಕ ನೀರು ಕೊಡಬೇಕು ಅನ್ನುವಂಥ ಯಾವತ್ತಾದರೂ ಆಲೋಚನೆ ಅವ್ರಿಗೆ ಬಂತ? ಮಾಡೋದಿರಲಿ, ಆಲೋಚನೆ ಕೂಡ ಬಂದಿರಲಿಲ್ಲ. ಹೀಗೆ 10 ಹಲವು ಕಾರ್ಯಕ್ರಮಗಳು ರೈತರ ಅಕೌಂಟ್ಗೆ ನೇರವಾಗಿ ಪ್ರತಿ ವರ್ಷ ರೈತ ಸಮ್ಮಾನ್ ಯೋಜನೆ ಅಂತೇಳಿ ಅವರಿಗೆ 10,000 ರೂಪಾಯಿ ಕೊಡುವಂಥ ಯೋಜನೆ, ಕೇಂದ್ರ ಸರ್ಕಾರ 6,000, ನಾವು 4,000. ಇವೆಲ್ಲ ಕೂಡ ನೆವರ್ ಹರ್ಡ್ ಆಫ್. ಎಷ್ಟು ಒಂದು ಸಣ್ಣ ಸಣ್ಣ ವಿಷಯವನ್ನು ಅತಿ ಸೂಕ್ಷ್ಮತೆಯಿಂದ ಗಮನಿಸಿ ಅದಕ್ಕೆ ಯೋಜನೆ ರೂಪಿಸಿರುವಂಥದ್ದು ಬಿ ಜೆ ಪಿ ಸರ್ಕಾರ.